ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನ್ಯೂಸ್ ನಂಬರ್ ಒನ್, ಇಂಡಿಯಾ ಇಸ್ ಲೈಕ್ಲಿ ಟು ಬಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ 2021-22 ಆಸ್ ಪರ್ ಗ್ಲೋಬಲ್ ರಿಪೋರ್ಟ್. ಒಂದು ದೊಡ್ಡ ಗ್ಲೋಬಲ್ ರಿಪೋರ್ಟ್ ಒಂದು ದೊಡ್ಡ ಆರ್ಗನೈಸೇಷನ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ 2020-21 ಅಲ್ಲಿ -7.4%, ಯಾಕಂದ್ರೆ ಈ ವರ್ಷ ಕೊರೋನಾ ವೈರಸ್ ಇಂದ ಎಲ್ಲಾ ಎಕಾನಮಿಗೆ ಎಫೆಕ್ಟ್ ಆಗಿದ್ದು ಇಂಡಿಯಾನು ನೆಗೆಟಿವ್ ಗ್ರೋತ್ ತೋರಿಸುತ್ತೆ. ಆದರೆ 2021-22 ಅಲ್ಲಿ 12.6% ರೈಸ್ ಆಗುತ್ತೆ ಜಿ ಡಿ ಪಿ. 2022-23 ಅಲ್ಲಿ 5.4% ರೈಸ್ ಆಗುತ್ತೆ. ಚೈನಾದ ಜಿ ಡಿ ಪಿ 2021-22 ಬರೀ 7.8% ಇರುತ್ತಂತೆ, ಇಂಡಿಯಾದ 12.6%. ಸೊ ನಾವು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಮೋಸ್ಟ್ಲಿ ಆಗಬಹುದು ಅಂತ ಕಾಣಿಸುತ್ತೆ 2021-22 ಅಲ್ಲಿ. ಇದೊಂದು ಗುಡ್ ನ್ಯೂಸ್ ಎಲ್ಲರಿಗೂ. ನ್ಯೂಸ್ ನಂಬರ್ 2, ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ಇಸ್ ಪ್ಲಾನಿಂಗ್ ಅನ್ ಐ ಪಿ ಒ ಇನ್ 2021. ಗ್ಲೆನ್ಮಾರ್ಕ್ ಫಾರ್ಮಾ ಅಂತ ಒಂದು ಲಿಸ್ಟೆಡ್ ಕಂಪ್ನಿ ಇದೆ. ಆ ಫಾರ್ಮಾ ಕಂಪ್ನಿದು ಒಂದು ವಿಂಗು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸಸ್ ಅಂತ. ಅವರು ಈಗ ಐ ಪಿ ಒಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. 1,200-1,500 crores ರೇಸ್ ಮಾಡಬೇಕಂತಿದ್ದಾರೆ ಐ ಪಿ ಒ ಅಲ್ಲಿ. ಹಾಗೂ ಐ ಪಿ ಒಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಸೆಬಿ ಜೊತೆಗೆ. ಆ ಐ ಪಿ ಒ ದುಡ್ಡು ಅವ್ರಿಗೆ ಸಿಕ್ಕಿದ ಮೇಲೆ ಲೋನ್ಸನ್ನು ಅವರು ರೀಪೇ ಮಾಡ್ತಾರಂತೆ. ನ್ಯೂಸ್ ನಂಬರ್ 3, ಮೋರ್ ದೆನ್ 10,000 ಕಂಪ್ನೀಸ್ ಕ್ಲೋಸ್ ಡೌನ್ ಡ್ಯೂರಿಂಗ್ April 2020 to February 2021 ಪೀರಿಯಡ್. ಗೌರ್ಮೆಂಟ್ ಡೇಟಾ ಪ್ರಕಾರ 10,000 ಜಾಸ್ತಿ ಕಂಪ್ನಿ ಕ್ಲೋಸ್ ಡೌನ್ ಮಾಡ್ತಾವ್ರ ಆಪರೇಷನ್ಸ್ ಅನ್ನ April 2020 to February 2021. ಯಾಕಂದ್ರೆ ಕೊರೋನಾ ವೈರಸ್ ಇಂದ ಸುಮಾರು ಬಿಸ್ನೆಸ್ಗೆ ಎಫೆಕ್ಟ್ ಆಗಿತ್ತು, ಬಿಸ್ನೆಸ್ ಡಲ್ ಆಗಿತ್ತು, ಅವ್ರಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬಿಸ್ನೆಸ್ ಕ್ಲೋಸ್ ಮಾಡಿರ್ತಾರೆ. 2,394 ಕಂಪ್ನೀಸ್ ಡೆಲ್ಲಿಯಲ್ಲೇ ಕ್ಲೋಸ್ ಆಯಿತು. 1,936 ಕಂಪ್ನೀಸ್ ಉತ್ತರ ಪ್ರದೇಶದಲ್ಲಿ ಕ್ಲೋಸ್ ಆಯಿತು. ಕರ್ನಾಟಕದಲ್ಲಿ 836 ಕಂಪ್ನಿ ಕ್ಲೋಸ್ ಆಯಿತು ಇದೇ ಪೀರಿಯಡ್ ಅಲ್ಲಿ. ನ್ಯೂಸ್ ನಂಬರ್ 4, ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪ್ನಿ ಪ್ಲಾನಿಂಗ್ ಐ ಪಿ ಒ. ಸ್ಟಾರ್ ಹೆಲ್ತ್ ಅಂತ ಒಂದು ಫೇಮಸ್ ಮೆಡಿಕಲ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಇದೆಯಲ್ವಾ, ಅವರು ಈಗ ಐ ಪಿ ಒಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಕಂಪ್ನಿ ಆಗಿತ್ತು ಇಂಡಿಯಾದಲ್ಲಿ. 2006 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಗೂ ಸ್ಟಾರ್ಟ್ ಮಾಡಿದ್ದು ಯಾರಂದ್ರೆ ಫಾರ್ಮರ್ ಯುನೈಟೆಡ್ ಇಂಡಿಯಾ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿ ಜಗನ್ನಾಥನ್. ಈ ಯುನೈಟೆಡ್ ಇಂಡಿಯಾ ಅಂತ ಇನ್ನೊಂದು ಗೌರ್ಮೆಂಟ್ ಇನ್ಶೂರೆನ್ಸ್ ಕಂಪ್ನಿ ಇದೆಯಲ್ವಾ, ಅವ್ರು ರಿಟೈರ್ ಆದ್ಮೇಲೆ ಈ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಹೊಸ ಕಂಪ್ನಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ನೊಂದು ಐ ಪಿ ಒನು ರೆಡಿ ಆಗ್ತಾ ಇದೆ. ನ್ಯೂಸ್ ನಂಬರ್ 5, ರೀಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಶೇರ್ ಇನ್ ಮಾರ್ಕೆಟ್ಸ್ ರೈಸಿಂಗ್. ಇದೊಂದು ಇಂಟ್ರೆಸ್ಟಿಂಗ್ ಟೇಬಲ್, ಕೇರ್ಫುಲ್ ಆಗಿ ನೋಡಿ. ಇದರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಎಷ್ಟು ಕಂಪ್ನಿಯಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ, ಹಾಗೂ ರೀಟೇಲ್ ಓನರ್ಶಿಪ್ ಬೈ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ 31st March 2020 ಅಲ್ಲಿ 1,604 ಕಂಪ್ನೀಸ್ ಅಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ ಸ್ವಲ್ಪ ಶೇರ್ಸ್ ಇಟ್ಕೊಂಡಿದ್ರು. ಹಾಗೂ ರೀಟೇಲ್ ಓನರ್ಶಿಪ್ ಟೋಟಲ್ 100% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಕಂಪ್ನೀಸ್ ಇದ್ರೆ ರೀಟೇಲ್ ಇನ್ವೆಸ್ಟರ್ಸ್ ಆವಾಗ 6.55% ಇತ್ತು. 30th June 2020 1,606 ಕಂಪ್ನೀಸ್ ಅಲ್ಲಿ ಇನ್ವೆಸ್ಟ್ ಆಗಿತ್ತು. 6.74% ಆಫ್ ದ ಟೋಟಲ್ ಓನರ್ಶಿಪ್ ರೀಟೇಲ್ ಓನರ್ಶಿಪ್ ಅಂದ್ರೆ ರೀಟೇಲ್ ಇನ್ವೆಸ್ಟರ್ಸ್ ಓನರ್ಶಿಪ್. September 2020 1,614% December 2020 ರೀಟೇಲ್ ಇನ್ವೆಸ್ಟರ್ 1,628 ಕಂಪ್ನೀಸ್ ಅಲ್ಲಿ ದುಡ್ಡು ಹಾಕಿದ್ರು. ರೀಟೇಲ್ ಓನರ್ಶಿಪ್ 6.9%. ಸೊ ಇದೊಂದು ಗುಡ್ ಸೈನ್. ಓವರ್ ದ ಪೀರಿಯಡ್ ಸ್ಲೋ ಆಗಿ ಸ್ಲೋ ಆಗಿ ರೀಟೇಲ್ ಇನ್ವೆಸ್ಟರ್ಸ್ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಏನಂದ್ರೆ ರೀಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡುವಾಗ ಯೋಚನೆ ಮಾಡಿ ರಿಸರ್ಚ್ ಮಾಡಿ ಹಾಕಬೇಕು. ಸುಮ್ಮನೆ ಸುಮಾರು ಜನ ನಾವು ನೋಡಿದೀವಿ ಎಲ್ಲರೂ ದುಡ್ಡು ಮಾಡ್ತಾ ಇದ್ದಂತ ಬ್ಲೈಂಡ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆವಾಗಲೇ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ. ರಿಸರ್ಚ್ ಮಾಡಬೇಕು, ಸ್ಲೋ ಅಂಡ್ ಸ್ಟಡಿಯಾಗಿ ಅರ್ಥ ಮಾಡ್ಕೋಬೇಕು, ಮತ್ತೆ ದುಡ್ಡು ಹಾಕಬೇಕು. ನ್ಯೂಸ್ ನಂಬರ್ 6, ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಅಂಡ್ ಮೇಕ್ ಗುಡ್ ಪ್ರಾಫಿಟ್ಸ್. ಈ ಎಲ್ಲ ಐ ಪಿ ಒ ಅಲ್ಲಿ ಮತ್ತೆ ಬೇರೆ ಇಶ್ಯೂಸ್ ಅಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬೈಯರ್ಸ್ ಅಂತ ಒಂದು ಕೋಟಾ ಇರ್ತದೆ. ಅವ್ರಿಗೆ ಸಪ್ರೇಟ್ ಆಗಿ ಈ ಕಂಪ್ನೀಸು ಸ್ವಲ್ಪ ಶೇರ್ಸ್ ಇಶ್ಯೂ ಮಾಡ್ತಾರೆ, ಹಾಗೂ ಅಲ್ಲಿಂದ ಅವರು ದುಡ್ಡನ್ನು ಸುಮಾರು ದುಡ್ಡನ್ನು ರೇಸ್ ಮಾಡ್ತಾರೆ. ಆಕ್ಸಿಸ್ ಬ್ಯಾಂಕು ಸ್ವಲ್ಪ ತಿಂಗಳ ಹಿಂದೆ ಅವರು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬೈಯರ್ಸ್ಗೆ ಶೇರ್ಸ್ ಇಶ್ಯೂ ಮಾಡಿದ್ರು 420 rupees. ಇವತ್ತು ಮಾರ್ಕೆಟ್ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ 745. ICICI ಬ್ಯಾಂಕ್ 358 rupees ಕೊಟ್ಟರು, 625 rupees ಇವತ್ತಿದೆ ಮಾರ್ಕೆಟ್ ವ್ಯಾಲ್ಯೂ. ಕೋಟಕ್ ಮಹೀಂದ್ರ 1145 ಹಾಗೂ ಕರೆಂಟ್ ಪ್ರೈಸ್ 1978. HDFC 1760 ಹಾಗೂ ಕರೆಂಟ್ ಪ್ರೈಸ್ 2577. ಕೆನರಾ ಬ್ಯಾಂಕ್ 104 ಹಾಗೂ ಕರೆಂಟ್ ಮಾರ್ಕೆಟ್ ಪ್ರೈಸ್ 159. ಇನ್ಫೋ ಏಜ್ ಇಂಡಿಯಾ ಇಶ್ಯೂ ಪ್ರೈಸ್ 3090, ಕರೆಂಟ್ ಮಾರ್ಕೆಟ್ ಪ್ರೈಸ್ 4864. ಇದೇನಂದರೆ ಇದು ಐ ಪಿ ಒ ಅಲ್ಲ, ಇದು ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇದು ಸ್ಪೆಸಿಫಿಕ್ ಆಗಿ ಕೆಲವು ಇನ್ಸ್ಟಿಟ್ಯೂಷನ್ಸಿಗೆ ಇಶ್ಯೂ ಮಾಡ್ತಾರೆ ಶೇರ್ಸನ್ನು, ಲಿಸ್ಟೆಡ್ ಕಂಪ್ನಿ ಶೇರ್ಸನ್ನು. ನೀವು ಬೇಕಾದರೆ ತಗೊಳ್ಳಿ ಅಂತ ಒಂದು ಆಪರ್ಚುನಿಟಿ ಕೊಡ್ತಾರೆ.
ಆ ಆಪರ್ಚುನಿಟಿನ ಈ ಇಶ್ಯೂ ಪ್ರೈಸು ಹಾಗೂ ಇವತ್ತಿನ ರೇಟಲ್ಲಿ ಎಲ್ಲ ಕಂಪ್ನಿನೂ ಪ್ರಾಫಿಟ್ ಮಾಡಿದ್ದಾರೆ ಈ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸು ಅಥವಾ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂತ ಕರಿಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೂ ಈ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿಬಿಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.